ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ನಾನಿವತ್ತು ಆರೋಗ್ಯಕರವಾದ ಮತ್ತು ತುಂಬಾ ವಿಶೇಷವಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಗೌಟಿ ಎಲೆಯ ಮಸಾಲೆ ಟೀ ಮತ್ತು ಗೌಟಿ ಎಲೆ ಪಾನಕದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಗೌಟಿ ಎಲೆನ ಮಜ್ಜಿಗೆ ಹುಲ್ಲು ಅಂತ ಕೂಡ ಕೆಲವು ಕಡೆ ಕರೀತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಲೆಮನ್ ಗ್ರಾಸ್ ಅಂತ ಕರೀತಾರೆ. ಫಸ್ಟ್, ಇವಾಗ ನಾನು ಗೌಟಿ ಎಲೆಯ ಮಸಾಲೆ ಟೀ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರು ಹಾಕಿಬಿಟ್ಟು ಕುದಿಯಾಕಿಡಿ. ನೀರು ಸ್ವಲ್ಪ ಬಿಸಿಯಾದ ನಂತರ ಒಂದು ಏಲಕ್ಕಿನ ಓಪನ್ ಮಾಡಿಬಿಟ್ಟು ಸಿಪ್ಪೆ ಸಮೇತ ಹಾಕಿ. ಆಮೇಲೆ ಟೀ ಪೌಡ್ರ್ ಹಾಕಿ. ಗೌಟಿ ಎಲೆಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಆಮೇಲೆ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕಿ. ಟೀ ಸ್ವಲ್ಪ ಕುದಿಯೋಕ್ಕೆ ಶುರು ಆದ ನಂತರ ಸಕ್ಕರೆ ಹಾಕಿ. ಸಕ್ಕರೆ ಬದಲು ನೀವು ಬೆಲ್ಲನ ಕೂಡ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿ. ಚಹಾ ಪುಡಿ ಮತ್ತು ಸಕ್ಕರೆನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಒಂದು ಕಪ್ ಟೀಗೆ ಒಂದೆರಡರಿಂದ ಮೂರು ಗೌಟಿ ಎಲೆಗಳನ್ನು ಕಟ್ ಮಾಡಿ ಹಾಕಿ. ಒಂದೆರಡು ನಿಮಿಷ ಚೆನ್ನಾಗಿ ಕುದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಒಂದು ಕಪ್ ಹಾಲು ಹಾಕಿ ಮತ್ತು ಒಂದೆರಡು ನಿಮಿಷ ಕುದಿಸಿ. ಫ್ರೆಂಡ್ಸ್, ಈ ಗೌಟಿ ಎಲೆ ಹೆಚ್ಚಾಗಿ ಸಂತೆಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಈ ಗೌಟಿ ಎಲೆ ಚಹಾ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವಿಗೆ ತುಂಬಾ ಒಳ್ಳೆಯದು. ಟೀ ಚೆನ್ನಾಗಿ ಕುದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಪ್ಪಲ್ಲಿ ಸೋಸಿ. ನೋಡಿ ಫ್ರೆಂಡ್ಸ್, ಟೀ ಕಲರ್ ಎಷ್ಟು ಚೆನ್ನಾಗಿದೆ. ಇವಾಗ ಬಿಸಿ ಬಿಸಿಯಾದ ಖಡಕ್ ಗೌಟಿ ಎಲೆಯ ಮಸಾಲೆ ಟೀ ರೆಡಿ. ಈ ಗೌಟಿ ಎಲೆ ಟೀನ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ತಾರೆ. ಒಂದು ಕಪ್ ನೀರನ್ನು ಕುದಿಯೋಕ್ಕಿಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಕಟ್ ಮಾಡಿದ ಎಲೆಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಸೋಸಿಬಿಟ್ಟು ಕುಡಿಬೋದು. ಅಥವಾ ಸ್ವಲ್ಪ ಕುದ್ದ ನಂತರ ಅದರಲ್ಲಿ ಹಾಲು ಹಾಕಿ ಮತ್ತು ಸ್ವಲ್ಪ ಕುದಿಸಿ ಸೋಸ್ ಕೂಡ ಕುಡಿಬಹುದು. ಈ ಗೌಟಿ ಎಲೆನ ಫ್ರಿಜ್ನಲ್ಲಿ ಒಂದು 4-5 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ಆದರೆ ಎಲೆನ ತೊಳೆದ್ಬಿಟ್ಟು ಇಡಬಾರ್ದು, ಹಾಗೆ ಇಡಬೇಕು. ನಿಮ್ಗೆ ಯಾವಾಗ ಯೂಸ್ ಮಾಡುವಾಗ ಒಂದೆರಡು ಎಲೆನ ತಕ್ಕೊಂಬಿಟ್ಟು ತೊಳೆದು ಯೂಸ್ ಮಾಡಬೇಕು. ಮುಂಚೆನೂ ನಾವು ಎಲೆಗಳನ್ನು ತೊಳೆದಿಟ್ಟರೆ ಅದು ಬೇಗನೆ ಕೊಳೆಯುತ್ತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಚಹಾ ಮತ್ತು ಬೆಲ್ಲದ ಚಹಾ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಈ ಎರಡು ರೆಸಿಪಿಗಳನ್ನು ಮಿಸ್ ಮಾಡಿಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ನೆಕ್ಸ್ಟ್, ನಾನು ಇವಾಗ ಗೌಟಿ ಎಲೆಯ ಪಾನಕದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸುಡು ಸುಡು ಬಿಸಿಲಲ್ಲಿ ಶೆಕೆಯಲ್ಲಿ ಈ ಥರದ ಆರೋಗ್ಯಕರವಾದ ತಂಪಾದ ಪಾನಕನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಮಿಕ್ಸಿ ಜಾರಲ್ಲಿ ಗೌಟಿ ಎಲೆಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿ. ಆಮೇಲೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಏಲಕ್ಕಿ ಮತ್ತು ನಿಂಬೆ ರಸನ ಹಾಕಿ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಹೊತ್ತು ರನ್ ಮಾಡಿ. ನಂತರ ಒಂದು ಲೋಟ ನೀರಲ್ಲಿ ರುಬ್ಬಿದ ಪೇಸ್ಟನ್ನು ಸೋಸಿ. ಎಲೆಗಳು ಫ್ರೆಶ್ ಆಗಿದ್ದರೆ ಪೇಸ್ಟು ತುಂಬಾ ನೈಸ್ ಆಗುತ್ತೆ. ಫ್ರೆಂಡ್ಸ್, ನನ್ನ ಹತ್ರ ಇರೋ ಎಲೆಗಳು ತುಂಬಾ ಡ್ರೈ ಆಗಿದೆ, ಹಾಗಾಗಿ ನೈಸ್ ಆಗಿ ಪೇಸ್ಟ್ ಆಗಲಿಲ್ಲ. ಈಗ ಆರೋಗ್ಯಕರವಾದ ಗೌಟಿ ಎಲೆ ಪಾನಕ ರೆಡಿ. ಸೊ ಫ್ರೆಂಡ್ಸ್, ಆರೋಗ್ಯಕರವಾದ ಈ ಎರಡು ರೆಸಿಪಿಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.